ದೇಶದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಂದರೆ ಎಸ್ಬಿಐ ಗ್ರಾಹಕರಿಗೆ ಗುಡ್ ನ್ಯೂಸ್ ನೀಡಿದೆ. ಬನ್ನಿ, ನೀವು ಕೂಡ ಎಸ್ಬಿಐ ಬ್ಯಾಂಕಿನ ಅಕೌಂಟ್ ಹೊಂದಿರುವ ಗ್ರಾಹಕರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಎಸ್ಬಿಐ ಬ್ಯಾಂಕಿನ ಖಾತೆಯನ್ನು ಹೊಂದಿರುವ ಗ್ರಾಹಕರಾಗಿದ್ದರೆ ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಬ್ಯಾಂಕ್ ನೀಡಿರುವ ಹೊಸ ದೊಡ್ಡ ಗುಡ್ ನ್ಯೂಸ್ ಏನು ಎನ್ನುವುದನ್ನ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಗ್ರಾಹಕರನ್ನು ವಂಚನೆಯಿಂದ ತಪ್ಪಿಸಲು, ಎಟಿಎಂ ವಹಿವಾಟಿನಿಂದ ರಕ್ಷಿಸಲು ಪಾಸ್ವರ್ಡ್ ಆಧಾರಿತ ನಗದು ಹಿಂಪಡೆಯುವ ಸೇವೆ ಪ್ರಾರಂಭಿಸಿದೆ. ಶೀಘ್ರದಲ್ಲೇ ಅನೇಕ ಬ್ಯಾಂಕುಗಳು ಎಟಿಎಂಗಳಿಂದ ನಗದು ಹಿಂಪಡೆಯಲು ಈ ವಿಧಾನಕ್ಕೆ ಬದಲಾಗುವ ನಿರೀಕ್ಷೆ ಇದೆ. ಇದು ಅನಧಿಕೃತ ವಹಿವಾಟುಗಳ ವಿರುದ್ಧ ರಕ್ಷಣೆಯ ಹೆಚ್ಚುವರಿ ಪದರವಾಗಿ ಕಾರ್ಯನಿರ್ವಹಿಸುತ್ತದೆ. ಎಸ್ಬಿಐ ಪ್ರಕಾರ ಗ್ರಾಹಕರು ವಹಿವಾಟು ಪೂರ್ಣಗೊಳಿಸಲು ಎಟಿಎಂಗಳಲ್ಲಿ ನಗದು ಹಿಂಪಡೆಯುವ ಸಮಯದಲ್ಲಿ ಒಟಿಪಿಯನ್ನ ನಮೂದಿಸಬೇಕಾಗುತ್ತದೆ. ಒಟಿಪಿ ಸಿಸ್ಟಮ್ ರಚಿತ 4 ಅಂಕಿಯ ಸಂಖ್ಯೆಯಾಗಿದ್ದು ಅದನ್ನು ಗ್ರಾಹಕರ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾಗುತ್ತದೆ. ಒಟಿಪಿ ನಗದು ಹಿಂಪಡೆಯುವಿಕೆಯನ್ನು ದೃಢೀಕರಿಸುತ್ತದೆ ಮತ್ತು ಇದು ಕೇವಲ ಒಂದು ವಹಿವಾಟಿಗೆ ಮಾನ್ಯವಾಗಿರುತ್ತದೆ. ಎಸ್ಬಿಐ ಎಟಿಎಂಗಳಲ್ಲಿ ಒಂದು ವಹಿವಾಟಿನಲ್ಲಿ 10,000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಹಿಂಪಡೆಯುವ ಗ್ರಾಹಕರಿಗೆ ವ್ಯವಹಾರವನ್ನು ಪೂರ್ಣಗೊಳಿಸಲು ಒಟಿಪಿ ಅಗತ್ಯವಿದೆ. ಒಟಿಪಿ ಬಳಸಿ ಹಣವನ್ನು ಹಿಂಪಡೆಯುವುದು ಹೇಗೆ? ಎಸ್ಬಿಐ ಎಟಿಎಂನಲ್ಲಿ ಹಣವನ್ನು ಹಿಂಪಡೆಯುವಾಗ ನಿಮ್ಮ ಡೆಬಿಟ್ ಕಾರ್ಡ್ ಮತ್ತು ಮೊಬೈಲ್ ಫೋನ್ ಅನ್ನು ನೀವು ನಿಮ್ಮೊಂದಿಗೆ ಹೊಂದಿರಬೇಕು. ಒಮ್ಮೆ ನೀವು ನಿಮ್ಮ ಡೆಬಿಟ್ ಕಾರ್ಡ್ ಅನ್ನು ಸೇರಿಸಿ ಮತ್ತು ವಿತ್ಡ್ರಾ ಮೊತ್ತದೊಂದಿಗೆ ಎಟಿಎಂ ಪಿನ್ ಅನ್ನು ನಮೂದಿಸಿದ ನಂತರ ನಿಮ್ಮನ್ನು ಒಟಿಪಿಗಾಗಿ ಕೇಳಲಾಗುತ್ತದೆ. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಎಸ್ಎಂಎಸ್ ಮೂಲಕ ಒಟಿಪಿಯನ್ನು ಸ್ವೀಕರಿಸಲಾಗುತ್ತದೆ. ನಿಮ್ಮ ಫೋನ್ನಲ್ಲಿ ಸ್ವೀಕರಿಸಿದ ಒಟಿಪಿಯನ್ನು ಎಟಿಎಂ ಪರದೆಯಲ್ಲಿ ನಮೂದಿಸಿ. ನೀವು ಮಾನ್ಯವಾದ ಒಟಿಪಿಯನ್ನು ನಮೂದಿಸಿದ ನಂತರ ವಹಿವಾಟು ಪೂರ್ಣಗೊಳ್ಳುತ್ತದೆ.